ಮದುವೆ ಚಳುವಳಿಗೆ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸುಪ್ರಸಿದ್ಧವಾದ ಅತಿ ದೊಡ್ಡದ ನೂತನ ಅಂಗಡಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರು. ಕ್ವಾಲಿಟಿ ಬಟ್ಟೆಗಳು ಅತಿ ರಿಯಾಯಿತಿ ದರದಲ್ಲಿ ದೊರೆಯುವ ಏಕೈಕ ಅಂಗಡಿ. ಮದುವೆಗೆ ಬೇಕಾಗುವ ಎಲ್ಲ ತರಹದ ಕಂಚಿ ಸಿಲ್ಕ್ ಸಾರಿ, ಪೈಠನ್ ಸಿಲ್ಕ್ ಸಾರಿ, ಸಾಫ್ಟ್ ಸಿಲ್ಕ್ ಸಾರಿ, ಇಲ್ಕಲ್ ಸಾರಿ, ಫ್ಯಾನ್ಸಿ ಸಿಲ್ಕ್ ಸಾರಿಗಳು ಹಾಗೂ ಬ್ಲೇಸರ್, ಕುರ್ತಾ, ಶೇರ್ವಾನಿ ಹಾಗೂ ಐರಿ ಬಟ್ಟೆಗಳ ಖರೀದಿಗಾಗಿ ಇಂಡಿ ಭೇಟಿ ಕೊಡಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರು. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಐತಿಹಾಸಿಕ ಮುದ್ಗಲ ಪಟ್ಟಣದ ಎರಡು ಸುತ್ತಿನ ಕೋಟೆಯ ಸ್ವಚ್ಛತಾ ಅಭಿಯಾನಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಕ್ಯಾಂಪ್ನ ಸಂಯೋಜಕರಾದ ಪ್ರೊಫೆಸರ್ ದೊಡ್ಡಬಸಪ್ಪ ಅವರ ನೇತೃತ್ವದಲ್ಲಿ ಕೋಟೆ ಸ್ವಚ್ಛತಾ ಅಭಿಯಾನ ಮಾಡಲಾಯಿತು. ಈ ಕೋಟೆ ಸ್ವಚ್ಛತಾ ಅಭಿಯಾನಕ್ಕೆ ಕಾಲೇಜಿನ ಉಪನ್ಯಾಸಕರು ಹಾಗೂ ಎನ್ಎಸ್ಎಸ್ ಕ್ಯಾಂಪ್ನ ವಿದ್ಯಾರ್ಥಿಗಳು ಕೋಟೆ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಪುರಸಭೆ ಮಾಜಿ ಅಧ್ಯಕ್ಷರಾದ ಅಶೋಕಗೌಡ ಪಾಟೀಲ್ ಹಾಗೂ ಗುರುಬಸಪ್ಪ ಸಜ್ಜನ್, ಕರವೇ ಅಧ್ಯಕ್ಷ ಎಸ್ ಎ ನೈಮ್ ಅವರು ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಇಂಥ ಬೃಹತ್ ಐತಿಹಾಸಿಕ ಕೋಟೆ ಇರುವುದು ಹೆಮ್ಮೆಯ ವಿಷಯವಾಗಿದೆ. ಈ ಕೋಟೆಯನ್ನು ಕಲ್ಯಾಣಿ ಚಾಲುಕರು, ವಿಜಯನಗರದ ಅರಸರು, ಬಹುಮನಿ ಸುಲ್ತಾನರು, ಹೈದರಾಬಾದ್ ನಿಜಾಮರು ಆಳಿದ್ದಾರೆ. ಮುದಗಲ್ ಕೋಟೆ ವಿಜಯಪುರದ ಸಾಮ್ರಾಜ್ಯದ ಪ್ರಮುಖ ದ್ವಾರವಾಗಿತ್ತು. ಈ ಕೋಟೆಯಲ್ಲಿ 13 ಯುದ್ಧ ನಡೆದಿರುವ ಇತಿಹಾಸವಿದೆ. ಇಂಥ ಎರಡು ಸುತ್ತಿನ ಕೋಟೆಯ ಉಳಿವಿಗಾಗಿ ಮುದಗಲ ಪಟ್ಟಣದ ಹಿರಿಯರು, ಸಂಘ ಸಂಸ್ಥೆಯವರು ಕೋಟೆ ಸ್ವಚ್ಛತೆ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು. ಇದೇ ವೇಳೆ ಕಾಲೇಜಿನ ಪ್ರಾಧ್ಯಾಪಕರಾದ ಅಮರೇಗೌಡ ಪಾಟೀಲ್ ಮಾತನಾಡಿ, ನಾವು ನಮ್ಮ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಈ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದೇವೆ. ಈ ಕೆಲಸದಿಂದ ನಮಗೆ ನಮ್ಮ ಮನಸ್ಸಿಗೆ ತುಂಬ ಸಂತಸ ತಂದಿದೆ ಎಂದರು. ಈ ಕೋಟೆ ಸ್ವಚ್ಛತಾ ಅಭಿಯಾನ ಸಮಿತಿ ವತಿಯಿಂದ ಪ್ರಾಧ್ಯಾಪಕರಾದ ಅಮರೇಗೌಡ ಪಾಟೀಲ್ ಹಾಗೂ ಪ್ರೊಫೆಸರ್ ದೊಡ್ಡಬಸಪ್ಪ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಅಶೋಕಗೌಡ ಪಾಟೀಲ್, ಮುಖಂಡರಾದ ಗುರುಬಸಪ್ಪ ಸಜ್ಜನ್ ಮಾತನಾಡಿ, ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಸೇರಿಕೊಂಡು ಈ ಐತಿಹಾಸಿಕ ಎರಡು ಸುತ್ತಿನ ಮುದಗಲ ಕೋಟೆ ಸ್ವಚ್ಛತೆ ಕಾರ್ಯದಲ್ಲಿ ಭಾಗಿಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿದರು. ಈ ಸಂದರ್ಭದಲ್ಲಿ ಮಹಬೂಬ್ ಬಾರಿಗಿಡ, ಶಾನೂರ್, ಮಹಬೂಬ್ ಕಡ್ಡಿಪುಡಿ, ಶಿವಕುಮಾರ್ ದೇಸಾಯಿ, ಅನಿಲ್ ಬುಶೆಟ್ಟಿ, ರಘುವೀರ್ ವಿರೂಪಾಕ್ಷಿ ಸಜ್ಜನ್, ರವಿ ಸಜ್ಜನ್ ಹಾಗೂ ಪ್ರಾಧ್ಯಾಪಕರು, ಕಾಲೇಜಿನ ಪ್ರಾಧ್ಯಾಪಕರಾದ ನಾಗಾರ್ಜುನ್ ರೆಡ್ಡಿ, ವಿಶ್ವನಾಥ್, ಭೀಮಣ್ಣ ಭಂಡಾರಿ, ವಿರೂಪನಗೌಡ, ಸಿದ್ದಮ್ಮ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಾಹಿದ್ ಖುರೇಶಿ, ಎಂಪಿ ನ್ಯೂಸ್ ಕನ್ನಡ ಚಾನೆಲ್, ಲಿಂಗಸ್ಕೂರು. ಸುಮಾರು 2-3 ವರ್ಷ ತನಕೆ ಪುರಸಭೆ ವತಿಯಿಂದ ಕೊರೋನಾ ಇದ್ದಕ್ಕೆ ನಾವು ಓರಂ ಅಪ್ಲಿಕೇಶನ್ ಸ್ವಚ್ಛತೆ ಕಾರ್ಯಕ್ರಮ